ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ನನ್ನ ಶಂಕನ ಯಾರೋ ತಗೊಂಡು ಹೋಗಿದಾರಮ್ಮ. ಕಳ್ಳ ಕಳ್ಳ ಕಳ್ಳ, ಅಯ್ಯೋ ನನ್ನ ಶಂಕ, ಕಳ್ಳ ಕಳ್ಳ. ಬನ್ನಿ, ಕಳ್ಳ ಬಂದಿದ್ದಾನಂತೆ, ಬನ್ನಿ. ಕಳ್ಳ ಕಳ್ಳ ಕಳ್ಳ, ಕಳ್ಳ ಕಳ್ಳ. ಇದೇನಿದು, ಜೀವ ಇಲ್ಲ ಇಲ್ಲಿ, ಕಳ್ಳ ಕಳ್ಳ ಅಂತ ಕೂಗ್ತಿದ್ದಾರೆ. ಪರಮೇಶ್ವರಿ, ಏನ್ ನಡೀತಾ ಇದೆಯಮ್ಮ? ಅಯ್ಯೋ, ಮೈಂಡ್ ಅವ್ರು ಬೇಗ ಹಾಕಿದೆಯಲ್ಲ, ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಅಯ್ಯೋ, ಇದು ಅಷ್ಟೇನೆ. ಅಯ್ಯೋ, ಏನ್ ಮಾಡೋದು ಇವಾಗ, ಏನ್ ಮಾಡೋದು ನಂದೀಶಾ? ಮಾಯೆ ಮಾಡಿದ್ರೆ ಮೂವರು ಕಳ್ಳರಾಗ್ತೀವಿ. ತ್ಯಾಗನೇ ಮಾಡ್ಬೇಕು ನಮ್ಮಕ್ಕ. ಏ ಜೀವ, ಅದನ್ನ ಕೊಡಿಲಿ. ಯಾಕೆ ಹೇಳಿ? ಅಯ್ಯೋ ಕೊಡಪ್ಪ. ಇಲ್ಲಿರೋರೆಲ್ಲ ನಮ್ಮವರೇ ಇದ್ದಾರೆ. ಕಳ್ಳ ಯಾರು? ಅಪ್ಪಿ ತಪ್ಪಿ ನೀವೇ ಆ ಕಳ್ಳನ ಏನು? ಏಯ್, ಮಧ್ಯರಾತ್ರಿ ಕಿತ್ತೋಗಿರ ಡೈಲಾಗ್ ಹೊಡಿಬೇಡ. ನಿನ್ ಯಾರೋ ನನ್ನ ಶಂಕ ಕದ್ದಿದ್ದಾರೆ. ಇನ್ಯಾರು ಇಲ್ನೋಡಿ, ಈ ನಂದೀಶನೇ. ಅವನ್ ಕುತ್ತಿಗೆ ಹಾಕೊಂಡಿದ್ದಾನೆ ನೋಡಿದ್ರ. ಅವನ್ ತಗೊಳ್ಳೋದನ್ನ ಯಾರಾದ್ರೂ ನೋಡಿದ್ರ? ಅಯ್ಯೋ ಮಾಮ್, ಕಾರಣ ತಿಳ್ಕೊಳ್ದೆ ಹೊಡಿಯಕ್ ಹೋಗ್ಬಾರ್ದು. ಕಳ್ಳರು ಸಂಜಾಯಿಷಿ ಕೊಡ್ತಾರೆ ಹೊರತು ಕಾರಣ ಕೊಡಲ್ಲ ವಿಶಾಲ್. ಪಾಪ ನಮ್ ನಂದೀಶ ಅಂತವನಲ್ಲ ಅಂತ ಗೊತ್ತಿಲ್ವಾ ಅತ್ತೆ? ನೀನ್ ಅದೇ ಹೇಳ್ತೀಯ, ಇವ್ರನ್ನ ಕರ್ಕೊಂಡ್ ಬಂದಿರೋ ವಿಶಾಲಾಕ್ಷಿ ಕೂಡ ಕಳ್ಳಿನೇ. ಅಂಬಾ ಶಿವಶಂಭೋ, ನನ್ನನ್ನ ಏನಾದ್ರೂ ಬೈಕೋ, ಆದ್ರೆ ಅಮ್ಮನ್ನೇನಾದ್ರೂ ಬೈದ್ರೆ ಅಲ್ಲೋಲ ಕಲ್ಲೋಲನೇ. ನಾವು ಬರೋಕ್ಕೂ ಮೊದ್ಲೇ ದಮ್ಮಕ್ಕ ಮತ್ತೆ ನಂದೀಶನ್ ಜೊತೆ ಜೀವನು ಕೂಡ ಇದ್ದಾನೆ, ಅವನಿಗೇನು ಹೇಳ್ತಿಲ್ವೇ? ಅವನ್ ಕದೀತಿದ್ದನ್ನ ಕಣ್ಣಾರೆ ನೋಡ್ದೆ ಅಂತ ಜೀವನೇ ಸನ್ನೆ ಮಾಡಿ ಹೇಳಿದ್ನಲ್ಲ. ಅಲ್ಲ, ಆ ಶಂಕನ ನೀನ್ ಯಾಕೆ ತಗೊಂಡೆ? ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತೆ, ಅದನ್ನ ತಗೊಂಡು ಕತ್ತಿಗೆ ಹಾಕೊಂಡು ಹಾಕೊಂಡು ಓಡಾಡ್ತಾ ಇದ್ದೆ. ಅದನ್ನ ಕತ್ತಿಗೆ ಹಾಕೊಳ್ಳೋದಿಕ್ಕೆ ನಿನ್ ಮನುಷ್ಯನ ಇಲ್ಲ ಎತ್ತ? ದನಾನೇ. ಅದಕ್ಕೆ ಬುದ್ಧಿ ಇಲ್ಲ ಅಂತ ಗೊತ್ತಾಗತ್ತೆ. ಎಕ್ಸ್ಕ್ಯೂಸ್ ಮೀ ಅತ್ತೆ, ಅವನೇನ್ ತಗೊಂಡು ಓಡ್ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಅಮಾಯಕರನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಕ್ ಹೋಗ್ಬೇಡಿ. ನಂದೀಶಾ,
ಅವ್ರಿಗದನ್ ಕೊಟ್ಬಿಡಿ. ಕೊಟ್ಬಿಡ್ತೀನಿ. ಜೀವ, ನಾವು ಹೊರಡೋಣ ನಡಿ. ಇಷ್ಟೊತ್ತಲ್ಲಿ ಹೊರಡ್ತೀರಾ ಶಾಸ್ತ್ರಿಗಳೇ? ಹೌದಮ್ಮ, ಬೆಳಿಗ್ಗೆ 4 ಗಂಟೆಗೆ ಪೂಜೆ ಇದೆ. ಇನ್ನೊಂದು 1/2 ಗಂಟೆ ಬಿಟ್ಟು ನಾನು ಹೊರಡೋಣ ಅಂತಾನೆ ಇದ್ದೆ. ಇಷ್ಟೆಲ್ಲ ಆದ್ಮೇಲೆ ಈಗಲೇ ಹೊರಡೋದು ಒಳ್ಳೇದು ಅಂತ ಅನಿಸ್ತಿದೆ. ಕಳ್ರಿಗೆ ಕೈ ಮುಗಿತೀಯಲ್ಲ ಜೀವ. ಕಳ್ರಲ್ಲೂ ಒಳ್ಳೆ ಕಳ್ರ ಇರ್ತಾರೆ ಗೊತ್ತಾ? ಜೀವ, ಡ್ರೈವರ್ಗೆ ಹೇಳಿ ಹುಷಾರಾಗಿ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ. ಶಾಸ್ತ್ರಿಗಳೇ ಬನ್ನಿ. ಬನ್ನಿ ಶಾಸ್ತ್ರಿಗಳೇ. ಆಯ್ತಪ್ಪ. ಜೀವನೇ ಕದ್ದಿದ್ದಾನೆ ಅಂತ ನನ್ಗೆ ಅನುಮಾನ. ಅದನ್ನ ಹೇಳಿದ್ರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ನನ್ನ ಬಗ್ಗೆ ಎಲ್ಲ ಹೇಳ್ಬಿಡ್ತಾನೆ. ನಾನಿ, ನಮ್ಮ ಡ್ರೈವರ್ ಡ್ರಾಪ್ ಮಾಡಿ ಬರ್ತಾನೆ. ಪ್ರಾಬ್ಲಮ್ ಏನೂ ಇಲ್ಲ, ಸೇಫಾಗಿ ಸೇರ್ಕೋತಾರೆ. ಎಲ್ಲಿಗೆ ಹೋಗ್ತಾರೆ? ಇನ್ನೆಲ್ಲಿಗೆ ಹೋಗ್ತಾರೆ? ಶಾಸ್ತ್ರಿಗಳ ಮನೆಗೆ. ಬೆಳಗ್ಗೆ ಅದೇನೋ ಪೂಜೆ ಇದೆ ಅಂತ ಹೇಳಿದ್ರಲ್ಲ. ಶಾಸ್ತ್ರಿಗಳು ಸುಳ್ಳು ಹೇಳಿದ್ದಾರೆ ಯಜಮಾನ್ರೆ. ವಾಟ್? ಹೌದು, ರಾಹು ಕಾಲದಲ್ಲಿ ಯಾರು ಪೂಜೆ ಮಾಡಲ್ಲ. ನಾನು ಕೂಡ ಪುರೋಹಿತರ ಕುಟುಂಬದಲ್ಲೇ ಹುಟ್ಟು ಬೆಳೆದವಳು. ಯಾವಾಗ ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಯಾಕಷ್ಟು ಅರ್ಜೆಂಟಾಗಿ ಜೀವನ್ ಕರ್ಕೊಂಡು ಹೋಗ್ಬಿಟ್ರು? ಪೂಜೆ ಇಲ್ಲ ಅಂತಂದ್ರೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗ್ಬೋದಾಯ್ತಲ್ಲ. ಇಲ್ಲೇ ಮಲ್ಕೊಂಡ್ರೆ ಅವ್ರ ಮೇಲೆ ಆರೋಪ ಬರ್ಬೋದು ಅನ್ನೋ ಭಯದಲ್ಲಿ ಹೊರಟೋದ್ರು. ಯು ಮೀನ್ ದೊಡ್ಡ ಬುಟ್ಟಮ್ಮ ಹಾಕೋ ಶಂಕದ ಬಗ್ಗೆ ಗಲಾಟೆನಾ? ಅದನ್ನ ನಂದೀಶ ತಮಾಷೆಗೆ ತೆಗ್ದಿದ್ದು ಅಂತ ಹೇಳಿದ್ನಲ್ಲ. ವಿಷಯ ಕರೆಕ್ಟಾಗಿ ತಿಳ್ಕೊಳ್ಳೋದ್ರೊಳಗೆ ಮಾಮ್ ಹೊಡೆದು ಬಿಟ್ರು ಅವನ್ಗೆ. ಈ ಟೈಮಲ್ಲಿ ಯಾರು ಆಸೆ ಪಡಲ್ಲ ಅಲ್ವಾ ಯಜಮಾನ್ರೆ? ಅಂದ್ರೆ ನಂದೀಶ ಅದನ್ನ ನಿಜವಾಗ್ಲೂ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡ. ಆದ್ರೆ ಆ ಥರದ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿ ಇದನ್ನ, ಅದು ಲಕ್ಷಕ್ಕೆ ಬೆಲೆ ಬಾಳೋ ಅಂತ ಶಂಕಾನೂ ಅಲ್ಲ. ಅಂತ ಶಂಕನ ತಗೊಳ್ಳೋ ಪ್ರಯತ್ನ ಮಾಡಿದರೆ ಅಂದ್ರೆ ಅದಕ್ಕೇನಾದ್ರೂ ಶಕ್ತಿ ಇರಬೇಕು. ಇಲ್ಲ, ಅದನ್ನ ತಗೊಳಕ್ ನೋಡಿದವ್ರಿಗೆ ಅದರ ರಹಸ್ಯ ತಿಳಿದಿರ್ಬೇಕು. ಇಂಟ್ರೆಸ್ಟಿಂಗ್, ನೀನ್ ಹೇಳ್ತಿದ್ರೆ ಯೋಚನೆ ಮಾಡಬೇಕು ಅನ್ಸುತ್ತೆ. ಕಡಿಮೆ ಮಾತಾಡೋ ದೊಡ್ಡ ಬಟ್ಟಮ್ಮಂಗೆ ಆ ಶಂಖ ತುಂಬಾ ಮುಖ್ಯ ಅನ್ಸುತ್ತೆ. ಯಾರು ಇಲ್ಲ ಅಂದವ್ರಿಗೆ ತುಂಬಾ ಜನ ಪರಿಚಯ ಆಗ್ತಾರಂತೆ. ಮನೆಗೆ ಬಂದಿದ್ದ ನಾಗರಾಜ ಕೂಡ ಅವ್ರನ್ನ ನೋಡಿ ಬುಸ್ಕುಡ್ತಾ ಅಂದ್ರೆ ಅವನಿಗೆ ಬೇಕಾಗಿರೋದು ಅಥವಾ ನಾವು ತಿಳ್ಕೋಬೇಕಾಗಿರೋದೇನೋ ಇದೆ ಅಂತ ಅರ್ಥ. ಆ ಶಂಖ ಅಷ್ಟು ಬೆಲೆ ಬಾಳೋದೇ ಆಗಿದ್ದಿದ್ರೆ ಹುಷಾರಾಗಿ ಬಚ್ಚಿಡ್ತಿದ್ಲು. ಆದ್ರೆ ಎಲ್ರಿಗೂ ಕಾಣಿಸೋ ಹಾಗೆ ಕತ್ತಿಗೆ ಹಾಕೊಂಡು ತಿರುಗಾಡ್ತಿದ್ದಾಳೆ. ಮೇ ಬಿ ಅದ್ರ ಬೆಲೆ ಅನ್ನೋ ಆಕೆಗೂ ಗೊತ್ತಿಲ್ಲ ಅಂತ ಕಾಣತ್ತೆ. ಹಾವಿಗೆ ಗೊತ್ತಾಗಿದೆ ಅಂದ್ಮೇಲೆ ಅವ್ರಿಗೆ ಗೊತ್ತಿರಲ್ವಾ ಯಜಮಾನ್ರೆ? ಅಫ್ಕೋರ್ಸ್ ನೈನಿ, ಸದ್ಯಕ್ಕಂತೂ ಯಾವ ಪ್ರಾಬ್ಲಮ್ಮು ಇಲ್ವಲ್ಲ. ನನ್ನ ಭಯ ಏನಂದ್ರೆ ಅವರಿಂದ ನಮಗೇನೋ ಆಗ್ಬೋದು ಅಂತಲ್ಲ, ಅವ್ರಿಗೆ ಏನಾದರೂ ಆಗ್ಬೋದು ಅಂತ. ನನಗೆ ಅರ್ಥ ಆಯ್ತು. ನಿನ್ ಸಿಕ್ಸ್ತ್ ಸೆನ್ಸ್ ಪ್ರಕಾರ ಒಂದು ಲೇಡಿಗೆ ಅಪಾಯ ಬರುತ್ತೆ ಅಂತ ಹೇಳಿದ್ಯಲ್ಲ. ದೊಡ್ಡ ಬೊಟ್ಟಮ್ಮನ್ಗೆ ಅಪಾಯ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದೆಯಾ ಈಗ? ನೈನಿ, ನಥಿಂಗ್ ಟು ವರಿ. ನಿನಗೆ ಸ್ವಲ್ಪ ಡೌಟ್ ಬಂದರೂ ಸರಿ, ಅವ್ರನ್ನ ಖಂಡಿತವಾಗ್ಲೂ ಕಾಪಾಡ್ತೀಯ ನೀನು. ಈ ಸಲ ವಿಧಿನ ತಡೆಯಕ್ಕಾಗಲ್ಲ ಯಜಮಾನ್ರೆ, ಆ ವಿಷಯ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೈನಿ, ಈಗಲೇ ತುಂಬ ಹೊತ್ತಾಗಿದೆ. ಈ ನಮ್ಮ ಗಾಯತ್ರಿ ಮೊದಲೇ ತುಂಬ ಅಳ್ತಿರ್ತಾಳೆ, ಬಾ ಹೋಗೋಣ ನಡಿ.
ಘನವಿ, ನಿನ್ ಬೊಂಬೆ ಜೊತೆ ಆಟ ಆಡು. ಈ ಬೊಂಬೆ ತಗೋಬೇಡ. ಗಾಯತ್ರಿ, ಇಲ್ನೋಡು, ಈ ಶಂಖ ಆಟಾಡೋ ವಸ್ತು ಅಲ್ಲಮ್ಮ. ಗಾಯತ್ರಿ, ನಿನ್ನೆ ರಾತ್ರಿ ಆ ಶಂಖನ ಎತ್ಕೊಂಡು ಹೋಗ್ತಾರೆ ಅಂತ ದೊಡ್ಡ ಬೊಟ್ಟಮ್ಮ ಗಲಾಟೆ ಮಾಡ್ತಿದ್ಲು. ನೀನ್ ಅದನ್ನ ಟಚ್ ಮಾಡ್ಬೇಡ. ನಮ್ಮನೆ ಮಕ್ಳಿಗೆ ಆತರ ಬುದ್ಧಿ ಇಲ್ಲ ಚಿಕ್ಕಮ್ಮ. ಹೊರಗಿಂದ ಬಂದಿರೋ ಗಾಯತ್ರಿ ಬೇಕಾದ್ರೆ ಆತರ ಮಾಡ್ತಾಳೆ. ಚಿಕ್ಕ ಮಗು ಬಗ್ಗೆ ಯಾಕೆ ಆತರ ಮಾತಾಡ್ತೀಯ ಸುಮ್ನ? ಅಸೂಯೆನ ತಡಿಯಕ್ಕಾಗ್ದೆ ಚಿಕ್ಕ ಮಕ್ಳ ಮೇಲೂ ಆರೋಪ ಮಾಡ್ತಾರೆ ಕೆಲವರು. ಆರೋಪ ಮಾಡೋದು ಹಾಗಿರ್ಲಿ, ದೊಡ್ಡ ಬಟ್ಟಮ್ಮ ಬಂದಿದ್ದಾಳಲ್ಲ, ಮಕ್ಳ ವಿಷಯನ ಅವಳೇ ನೋಡ್ಕೋತಾಳೆ. ಓಂ ಮಾತ್ರೇಯ ನಮಃ. ನಮಸ್ಕಾರ. ನಮಸ್ಕಾರ. ಸರಿ, ನೀವು ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸುಮ್ನೆ ಬರಲ್ಲ ಮಹಾನ್ ಭಾವರು, ಏನ್ ವಿಷಯ ಸ್ವಾಮಿ? ಆಕೆ ಏನಾದ್ರೂ ನಿಮ್ ಹತ್ರ ಹೇಳದ್ಲ? ಅವ್ರಿಗೆ ಯಾರು ಇಲ್ವಂತೆ ಸ್ವಾಮಿ, ನಮ್ಮ ಮನೆ ಮಕ್ಕಳು ನೋಡ್ಕೊಳ್ಳಿ ಅಂತ ನೈನಿಯತ್ಕೆ ಕರ್ಕೊಂಬಂದಿದ್ದಾರೆ ಅವ್ರನ್ನ. ನಮ್ಮ ಮಕ್ಕಳು ಅಂತಿದ್ದೀರಲ್ಲ, ನಿಮ್ಮ ಅಣ್ಣನ ಮಕ್ಕಳು. ಗುರುಗಳಿಗೆ ಬಿಡ್ಸೇಳೋ ಅವಶ್ಯಕತೆ ಇಲ್ಲ ಸುಮನ, ಮುಖ ನೋಡಿದ ಜಾತಕ ಬಯಲ್ ಮಾಡ್ತಾರೆ. ಒಟ್ಟಿನಲ್ಲಿ ಮಕ್ಕಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾಳೆ ದೊಡ್ಡ ಬೊಟ್ಟಮ್ಮ. ನೀವ್ ಹೇಳೋದಲ್ಲ ದುರಂದರ, ಆಕೆ ಏನು ಹೇಳಿಲ್ವ ಅಂತ ಕೇಳಿದ್ದು. ನನ್ನನ್ ಮೀರ್ಸಿ ದಮಾಯಿಕೆ ತರ ಇದ್ದಾಳೆ ಸ್ವಾಮೀಜಿ, ಮಾತು ಜಾಸ್ತಿ ಆಡಲ್ಲ, ತಿನ್ನೋವಾಗ ಮಾತ್ರ ತುಂಬಾ ದೊಡ್ಡದಾಗಿ ಬಾಯಿ ತೆಗಿತಾಳೆ. ಅಬ್ಬಾ, ಎಷ್ಟು ತಿಂತಾಳೋ! ಒಂದೊಂದ್ ತುತ್ತನು ಪಿಂಡದ ಸೈಜಿಗೆ ಮಾಡ್ಕೊಂಡು ಅಷ್ಟನ್ನು ಗುಣಮನಿಸ್ತಾಳೆ. ಏ, ತಿನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದೇನು? ಹಾಗನ್ಬೇಡಿ ಅದ್ಗೆ, ಹಸ್ವು ಎಲ್ರಿಗೂ ಇರುತ್ತೆ. ಆದ್ರೆ ದೊಡ್ಡ ಬೊಟ್ಟಮ್ಮನ ಹಸಿವೆ ಬೇರೆ ವಿಶಾಲ. ಶಂಕನ ಬಚ್ಚಿಡ್ಬೇಡ, ಅದೇ ಅಲ್ವಾ ನಿನ್ ಜೀವನೋಪಾಯ. ಆ ಶಂಕದ ಮೇಲೆ ದೊಡ್ಡ ಬೊಟ್ಟಮ್ಮಂಗೆ ಭಕ್ತಿ ಇದೆ ಅನ್ಕೊಂಡ್ವಿ, ಅದೇ ಹೊಟ್ಟೆ ತುಂಬಿಸ್ತಿದೆ ಅಂತಿದ್ದೀರಾ? ನಮ್ಗೆ ಅರ್ಥ ಆಗ್ತಿಲ್ಲ ಸ್ವಾಮೀಜಿ. ಆ ತುಂಬಾ ಬೆಲೆ ಬಾಳತ್ತೆ ಅಂತ ಸ್ವಾಮೀಜಿ ಹೇಳ್ದೇನೆ ಹೇಳಿದ್ರಲ್ಲ ಅಕ್ಕ, ಅದಕ್ಕೆ ತಾನೆ ನಂದೀಶ ಅದನ್ನ ಕಿತ್ಕೊಳಕ್ ನೋಡಿದ್ದು. ತಗೊಂಡು ಕುದಿಗೆ ಹಾಕೊಂಡ ಹೊರತು ಓಡೋಗ್ಲಿಲ್ಲ ಅವನು. ಸುಮ್ ಸುಮ್ನೆ ಏನನ್ನು ಮಾತಾಡ್ಬೇಡ ನೀನು. ಲೈ, ನಿನ್ನಂತವ್ರನ್ನೆಲ್ಲ ವಹಿಸ್ಕೊಂಡು ಬರ್ಬೇಡ ಕಣ. ಅವನ್ ಗೌಮನ ಆಗಿದ್ದಕ್ಕೆ ಬೆಳಿಗ್ಗೆಯಿಂದ ಆಚೆ ಬರೆದ ರೂಮಲ್ಲೇ ಕೂತಿದ್ದಾನೆ. ಅವ್ರು ಏನೇ ಮಾಡಿದ್ರು ಒಳ್ಳೇದ್ ಮಾಡೋದಕ್ಕೆ ನೋಡ್ತಾರೆ, ಕೆಲವರು ಒಳ್ಳೇದ್ ಮಾಡ್ದಂಗೆ ನಟಿಸ್ತಾರೆ. ಹೌದಾ ಬಟ್ಟಮ್ಮ? ನೀವು ದೊಡ್ಡವರು, ಅನುಭವದಿಂದ ಹೇಳ್ತೀರಾ ಅಲ್ವಾ ಸ್ವಾಮಿ? ನಾನೇನೋ ಒಳ್ಳೇದು ಕೆಟ್ಟದನ್ನ ಹೇಳ್ತೀನಿ, ಆದ್ರೆ ನೀನು ಚಿಕ್ಕ ಮಕ್ಕಳು ಭವಿಷ್ಯನೇ ಹೇಳ್ತೀಯಲ್ಲ. ಮಗು ಭವಿಷ್ಯ ಹೇಳ್ತಾರೆ ಅಂದ್ರೆ ಯಾವ ರೀತಿ ಸ್ವಾಮಿ?
ದೊಡ್ಡ ಬೊಟ್ಟಮನ ಕತ್ತಲ್ಲಿ ತೂಗಾಡ್ತಿರೋದು ಮಾಮೂಲಿ ಶಂಕ ಅಲ್ಲ. ಅದು ಉಲೂಚಿ ಶಂಖ. ಆ ಲೂಲೂಚಿಯಿಂದಾನೆ ದೊಡ್ಡ ತಲೆನೋವಾಗಿದೆ. ನಿನ್ನೆಯಿಂದ ಅದರದೇ ಗಲಾಟೆ. ಎಲ್ಲ ಗೊತ್ತಿರೋ ಜ್ಞಾನಿಗಳ ತರ ಇದ್ದಾರೆ ಇವರು. ನನ್ನ ಬಗ್ಗೆ ಹೇಳಿದ್ರೆ ಪರವಾಗಿಲ್ಲ, ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ಉಲೂಚಿ ಅಂದ್ರೆ ನಾಗಲೋಕಕ್ಕೆ ಅಧಿಪತಿ ಆಗಿರುವ ನಾಗರಾಜನ ಹೆಸರದು. ಉಲೂಚಿ ಅಂದ್ರೆ ಹಾವು. ಶಂಕದ ಮೇಲೆ ಹಾವಿನ ಗುರುತಿದೆ. ಅದು ಬರೀ ಗುರುತಲ್ಲಮ್ಮ, ಜನ್ಮ ರೇಖೆಗಳಿಗೆ ಬುನಾದಿ ಅದು. ಸ್ವಲ್ಪ ವಿವರ್ಸ್ ಹೇಳಿ ಸ್ವಾಮೀಜಿ. ದೊಡ್ಡಬೊಟ್ಟಮ್ಮ ನಮ್ಗೇನು ಹೇಳೇ ಇಲ್ಲ, ಅವಳ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡಿರ್ತಾಳೆ. ಚಿಕ್ಕ ಮಕ್ಕಳ ಅಂಗೈ ನೋಡಿ ಜಾತಕ ಹೇಳೋದು ಕಷ್ಟ. ರೇಖೆಗಳು ವಯಸ್ಸಾಗ್ದಿದ್ದಾಗೆ ಬದಲಾಗ್ತಾ ಹೋಗುತ್ತೆ, ಅದಕ್ಕೆ ಜಾತಕ ನೋಡಬಾರ್ದು ಅಂತಾರೆ. ಆದ್ರೆ ದೊಡ್ಡ ಬೊಟ್ಟಮ್ಮನ ಕುತ್ತಿಗೆಯಲ್ಲಿರೋ ಶಂಕದಿಂದ ಚಿಕ್ಕ ಮಕ್ಕಳ ಅಂಗೈ ರೇಖೆಗಳನ್ನ ನೋಡಿ ಖಚಿತವಾಗಿ ಅವ್ರ ಭವಿಷ್ಯನ ನಿರ್ಧಾರ ಮಾಡಬಹುದು. ಆ ಶಂಕದಿಂದ ಅಷ್ಟೊಂದು ಉಪಯೋಗ ಇದೆ ಅಂತ ಗೊತ್ತಿದ್ರು ಕೂಡ ಅದನ್ನು ಉಪಯೋಗಿಸ್ದೆ ಯಾಕೆ ಸುಮ್ಮನಾಗ್ಬಿಟ್ರೆ ನೀವು? ಜಾತಕ ಹೇಳೋರ ಜೀವನ ಅಷ್ಟೇನ್ ಚೆನ್ನಾಗಿರಲ್ಲಪ್ಪ, ವಯಸ್ಸಾಗ್ತಿದ್ದ ಹಾಗೆ ಎಲ್ಲ ಬಿಟ್ಬಿಟ್ಟೆ. ಬಂದು ಮನೆಗೆ ಒಕ್ಕರಿಸಿದ್ರಲ್ಲ, ಇನ್ ನಿಮ್ಲಕ್ಕೂ ಚೇಂಜ್ ಆಗತ್ತೆ. ನನ್ ಕೈ ನೋಡಿ ಜಾತಕ ಹೇಳಮ್ಮ. ನೀವು ಸೈಜಲ್ಲಿ ಚಿಕ್ಕವರಷ್ಟೇ, ವಯಸ್ಸಲ್ಲೇನಲ್ಲ. ಆ ಶಂಕನ ನಾವು ತಗೊಂಡ್ ಜಾತಕ ನೋಡ್ಬೋದಾ ಸ್ವಾಮೀಜಿ? ಹೇಳೋಕಾಗಲ್ಲ. ಆ ವಿದ್ಯೆ ಬೊಟ್ಟಮ್ಮನ ವಂಶಿಕರಿಗೆ ಮಾತ್ರ ಒಲಿಯೋದು. ಇವ್ರಿಗೆ ಯಾರು ಇಲ್ಲ ಅಂತ ಹೇಳಿದ್ರು ಸ್ವಾಮೀಜಿ. ಹಾಗಂತ ಹೇಳಿದ್ಲ? ಅಂದ್ರೆ ಇವ್ರ ಮನೆಯವರು ಇದ್ದು ಕೂಡ ಸುಳ್ಳು ಹೇಳ್ಕೊಂಡು ಇಲ್ಲಿಗೆ ಬಂದಿದಾರ? ಏಯ್, ಯಾರಿದ್ರು ಇಲ್ದೇ ಇದ್ರು ನಾವಿದ್ದೀವಿ ಅನ್ನೋ ನಂಬಿಕೆಯಿಂದ ಬಂದಿದ್ದಾಳೆ. ಎರಡು ತುತ್ತು ಹಾಕಿದ್ರೆ ತಿಂತಾಳೆ, ನಾವು ಹೇಳಿದ ಮಾತು ಕೇಳ್ತಾಳೆ. ಇಷ್ಟು ಮಾಡೋದಿಕ್ಕೆ ನೀವು 100 ಪ್ರಶ್ನೆ ಕೇಳಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಸ್ವಾಮಿಗಳೇ ಮನೆಗೆ ಬಂದಿದ್ದಾರೆ, ನಮ್ಮ ಅನುಮಾನನ ವ್ಯಕ್ತಪಡಿಸಿ ಅವ್ರ ಸಮಯನ ಹಾಳು ಮಾಡಬಾರ್ದು ನಾವು. ಗುರುಗಳೇ, ನೀವು ದೊಡ್ಡಬಟ್ಟಮ್ಮನ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀರಾ, ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಮುಖ್ಯವಾದ ವಿಷಯ ಹೇಳೋದಕ್ಕೆ ಬಂದಿದ್ದೀರೋ? ಹೇಳ್ತೀನಿ ವಲ್ಲಭ. ಹಾಗಾದ್ರೆ ಇವಾಗ ನಮಗೆ ಮುಖ್ಯವಾಗಿ ಆ ವಿಷಯನೇ ಬೇಕಾಗಿರೋದು. ಹೇಳಿ ಗುರುಗಳೇ. ನಿಮ್ಮಮ್ಮ ತಿಲೋತ್ತಮನ ಹಣೆ ಬೊಟ್ಟು ಅಳಿಸೋಗುತ್ತೆ. ಸ್ವಾಮೀಜಿ,
ಸ್ವಾಮೀಜಿ, ನೀವೀ ಮಾತು ಹೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ.